ನಮಸ್ಕಾರ ಸ್ನೇಹಿತರೆ, ನಡೆದಾಡುವ ದೇವರು ಸಿದ್ದೇಶ್ವರ ಸ್ವಾಮೀಜಿಗಳ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ? ಸಿದ್ದೇಶ್ವರ ಶ್ರೀಗಳನ್ನು ಜೀವಂತ ದೇವರಿಗೆ ಹೋಲಿಸಬಹುದಾದ ಕೆಲವೇ ಕೆಲವು ಮಾನವರಲ್ಲಿ ಒಬ್ಬರಾಗಿದ್ದಾರೆ. ಅವರ ಗುಣಗಳನ್ನು ವಿವರಿಸುವಲ್ಲಿ ಪದಗಳು ಕಡಿಮೆಯಾಗಬಹುದೇನೋ? ಹೌದು ಸ್ನೇಹಿತರೆ, ಈ ಶತಮಾನ ಕಂಡ ಕರುನಾಡಿನ ಅತಿ ಶ್ರೇಷ್ಠ ಸಂತನಾಗಿ ಸರ್ವರ ಪಾಲಿನ ಗುರುವಾಗಿ ವಿಶೇಷ ಸ್ಥಾನದಲ್ಲಿ ಚಿರಕಾಲ ಉಳಿಯಲಿದ್ದಾರೆ. ನಾವು ಬದುಕುವುದು ಹೇಗೆ ಎನ್ನುವುದನ್ನು ಎಂತಹ ಅನಕ್ಷರಸ್ಥನಿಗೂ ಸಹಿತ ಅತ್ಯಂತ ಸರಳ ಪದಗಳಲ್ಲಿ ಬಿಡಿಸಿ ಹೇಳಿಕೊಟ್ಟವರು. ಬನ್ನಿ, ಪೂಜ್ಯರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿದುಕೊಂಡು ಬರೋಣ. ಪೂಜ್ಯರು ಅಕ್ಟೋಬರ್ 24 1941 ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ಬಿಜ್ಜರಗಿ ಗ್ರಾಮದಲ್ಲಿ ಜನಿಸಿದರು. ಇದೇ ಗ್ರಾಮದಲ್ಲಿ 12ನೇ ಶತಮಾನದಲ್ಲಿ ಆಗಿ ಹೋದ ಭಾರತದ ಸರ್ವಶ್ರೇಷ್ಠ ಗಣಿತ ತಜ್ಞ ಭಾಸ್ಕರಾಚಾರ್ಯ ಕೂಡ ಇದೇ ಗ್ರಾಮದವರು. ಮಲ್ಲಿಕಾರ್ಜುನ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಬಾಲ್ಯ ಜೀವನವನ್ನು ಮುಗಿಸಿದ ಪೂಜ್ಯರು ನಂತರ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪದವಿ ಹಾಗೂ ಕೊಲ್ಲಾಪುರ ವಿಶ್ವವಿದ್ಯಾನಿಲಯದಿಂದ ತತ್ವಶಾಸ್ತ್ರ ವಿಷಯದಲ್ಲಿ ಎಂಎ ಪದವಿ ಪಡೆದುಕೊಂಡಿದ್ದಾರೆ. ಕನ್ನಡ, ಸಂಸ್ಕೃತ, ಇಂಗ್ಲಿಷ್, ಮರಾಠಿ ಹಾಗೂ ಹಿಂದಿ ಭಾಷೆಗಳನ್ನು ಕೇಳುಗರ ಅಂತರಾತ್ಮ ಮುಟ್ಟುವಂತೆ ಸುಲಲಿತವಾಗಿ ಮಾತನಾಡುತ್ತಾರೆ. ಇವರು ಸಂತರಷ್ಟೇ ಅಲ್ಲ, ಮಹಾಜ್ಞಾನಯೋಗಿ. ಅವರ ಜ್ಞಾನ ಎಷ್ಟಿರಬಹುದು ಎಂಬುದನ್ನು ಊಹಿಸಲಕ್ಕೂ ಆಗದ ಮಟ್ಟಿಗೆ ಅಪಾರ ಪಾಂಡಿತ್ಯ ಪಡೆದುಕೊಂಡಿದ್ದರು. ಅವರ ಸರಳ ನಡೆನುಡಿ ವಿಚಾರಗಳಿಂದ ಜಗತ್ತಿನಾದ್ಯಂತ ತಮ್ಮ ಧ್ವನಿಯಿಂದಲೇ ಮೋಡಿ ಮಾಡಿದ ಅಪರೂಪದಲ್ಲಿಯೇ ತೀರಾ ಅಪರೂಪದ ಸಂತ ಪೂಜ್ಯ ಸಿದ್ದೇಶ್ವರ ಶ್ರೀಗಳು. ಸಾವಿರಾರು ಬಡ ರೈತ ಮಕ್ಕಳಿಗೆ ಅನುಕೂಲವಾಗಲು ಶಿಕ್ಷಣವನ್ನು ನೀಡಲು ಉದ್ದೇಶಿಸಿ ಬಿಜಾಪುರದಲ್ಲಿ ಜ್ಞಾನಯೋಗಾಶ್ರಮವನ್ನು ಅವರೇ ಸ್ಥಾಪನೆ ಮಾಡಿದ್ದರು. ಎಲ್ಲಿಯೂ ಕೂಡ ಅವರ ಹೆಸರು ಬಳಕೆ ಮಾಡದೆ ಹತ್ತಾರು ವಿದ್ಯಾಸಂಸ್ಥೆಗಳನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಇದಲ್ಲವೇ ನಿಸ್ವಾರ್ಥ ಸೇವೆ. ಪೂಜ್ಯರು ಯಾರ ಹಂಗಿಗೂ ಒಳಗಾಗದೆ ಸರ್ವ ಜನಾಂಗದಿಂದಲೂ ಪ್ರೀತಿಸುವ ಹಾಗೂ ಭಕ್ತಿಯಿಂದ ಆರಾಧಿಸುವ ಇಡೀ ಉತ್ತರ ಕರ್ನಾಟಕದ ಮನೆ ಮನೆಗಳಲ್ಲಿ ನಡೆದಾಡುವ ದೈವ ಎಂದು ಕರೆಸಿಕೊಂಡವರು. ಕರ್ನಾಟಕ ಮಾತ್ರವಲ್ಲದೆ ನೆರೆಯ ಮಹಾರಾಷ್ಟ್ರದಲ್ಲಿಯೂ ತಿಂಗಳುಗಟ್ಟಲೆ ಪ್ರವಚನದ ಮೂಲಕ ಜ್ಞಾನದ ಜ್ಯೋತಿ ಹತ್ತಿಸಿದ್ದಷ್ಟೇ ಅಲ್ಲದೆ ವಿದೇಶಗಳಲ್ಲಿಯೂ ಸಾಕಷ್ಟು ಪ್ರವಚನಗಳನ್ನು ನೀಡಿದ್ದಾರೆ. ಇನ್ನು ಅವರ ಪ್ರವಚನ ವಿಷಯಕ್ಕೆ ಬರುವುದಾದರೆ ಸಮಯಕ್ಕೆ ಸರಿಯಾಗಿ ಪ್ರಾರಂಭವಾಗಿ ಗಂಟೆಗಟ್ಟಲೆ ನಡೆದರೂ ಎಲ್ಲರನ್ನೂ ಸೂಜಿಗಲಿನಂತೆ ಸೆಳೆಯುವ, ಎಲ್ಲೇ ಪ್ರವಚನ ನಡೆದರೂ ಯಾವ ಊರಲ್ಲೇ ನಡೆದರೂ ಆಧ್ಯಾತ್ಮದ ಕಳೆ ಕಟ್ಟಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನ ಸೇರುವುದು ಸರ್ವೇ ಸಾಮಾನ್ಯ. ವೇದಶಾಸ್ತ್ರ, ಯೋಗಸೂತ್ರ, ವಚನ, ತತ್ವಜ್ಞಾನಗಳನ್ನು ಅತ್ಯಂತ ಸರಳವಾಗಿ ಜನಮಾನಸದಲ್ಲಿ ಉಳಿಯುವಂತೆ ಅತ್ಯಂತ ಸರಳ ರೀತಿಯಲ್ಲಿ ವಿವರಣೆ ನೀಡುವುದು ಅವರ ವೈಶಿಷ್ಟ್ಯತೆಗಳಲ್ಲಿ ಒಂದಾಗಿದೆ. ಇನ್ನು ಅವರು ಬಳಕೆ ಮಾಡುವ ಭಾಷೆಯ ಧಾಟಿ, ಪದಪ್ರಯೋಗಗಳನ್ನು ನೋಡಿದರೆ ಅಬ್ಬಾ, ಅದ್ಭುತವಾದದ್ದು. ಕಲ್ಲು, ಮಣ್ಣು, ಪಕ್ಷಿ ಹಾಗೂ ಹೂಗಿಡಗಳಲ್ಲಿ ಇರುವ ಚೈತನ್ಯವನ್ನು ವಿವರಿಸುವುದಂತೂ ಅಮೋಘವಾದದ್ದು. ಇಂತಹ ಪೂಜ್ಯರ ವಾಣಿಯನ್ನು ಕೇಳಿದಂಥವರೇ ಧನ್ಯರು. ಪೂಜ್ಯ ಸಿದ್ದೇಶ್ವರ ಶ್ರೀಗಳು ದಶಮಾನಕ್ಕೊಬ್ಬರಷ್ಟೇ.